ನಮಸ್ಕಾರ ವೀಕ್ಷಕರೇ, ಆತ್ಮೀಯ ಸ್ನೇಹಿತರು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ಗೃಹಿಣಿ ಇಂದು. ಏನಿದು ಮಧ್ಯರಾತ್ರಿ ಇಲ್ಲಿ ನಿಮಗೆ ಅದು ರೊಟೇಟ್ ಆಗಿರುತ್ತೆ, 1:30 ಆಗಿದೆ ಟೈಮು. ಇವಾಗ ವ್ಲಾಗನ್ನು ಶುರು ಮಾಡಿದ್ದೀನಿ. ದೇವ್ರ ಮನೇಲಿ ದೀಪ ಉರಿತಿದೆ, ಆ್ಯಕ್ಚುಲಿ ಸಂಜೆ ದೀಪ ಹಚ್ಚಿದ್ದು, ಇನ್ನೂ ಉರಿತಾ ಇದೆ. ಯೂಶ್ವಲಿ ರಾತ್ರಿ ಅಷ್ಟೊತ್ತವರೆಗೂ ದೀಪ ಉರಿಯೋ ಹಂಗೆ ಎಣ್ಣೆನ ಹಾಕಿರಲ್ಲ, ಇವತ್ತು ಮಾತ್ರ ಅಷ್ಟೊತ್ತು ದೀಪ ಉರಿತಾ ಇದೆ. ಯಾಕೆ ಅಂತ ಅಂದರೆ, ಎಸ್ ಕೇಳಿಸ್ಕೊಂಡ್ರಲ್ಲ ಟಮಟೆ ಸೌಂಡು, ಬೆಳಗ್ಗೆ ಸಾರಿದ್ರು ನಮ್ಮೂರಲ್ಲೆಲ್ಲ ಇವತ್ತು ದೇವ್ರು ಬರುತ್ತೆ ಮೆರವಣಿಗೆಗೆ ಅಂತ ಹೇಳಿ, ಅದಕ್ಕೋಸ್ಕರ. ಏನು ಮಾಡಲ್ಲ ಹೋಗೋ ಬುನಾ, ದೇವ್ರು ಬರ್ತಾರದು ಕಣೋ, ನೀನು ಒಳಗಡೆ ಹೋಗಿ ಕುತ್ಕೋ, ಹೋಗು, ಹೆದರ್ಕೋಬೇಡ. ಏನು ಮಾಡಲ್ಲ ನೀನು ಹೋಗೋ, ಒಂದೊಳ್ಳೆ ಗೋಳೈತಲ್ಲ, ಏನು ಮಾಡಲ್ಲ ಹೋಗೋ ಹೋಗೋ, ಏನು ಮಾಡಲ್ಲ ಹೋಗೋ, ದೇವ್ರು ಬರ್ತಾರದು. ಅಯ್ಯ ದೇವ್ರು ಬರ್ತಾರದು ಕಣೋ, ಬಂತು ಬಂತು ದೇವ್ರು ಬಂತು. ಪೂಜೆಗೆ ಅಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಊರು ಫುಲ್ಲು ದೊಡ್ಡ ಊರೇ ನಮ್ಮದು, ಎಲ್ಲ ಕಡೆ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ. ಯಾವ ಟೈಮಿಗೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಸಂಜೆ 6 ಗಂಟೆಗೆ ಬರ್ಬೋದು, ಆಮೇಲೆ ನೋಡಿ ಮಧ್ಯರಾತ್ರಿ 2 ಗಂಟೆ ಟೈಮೇ ಆಗೋಯಿತು. ಬಟ್ ನಾನೇನು ಮಾಡಿದೆ ಅಂದರೆ, ಟಮಟೆ ಸೌಂಡ್ ಎಲ್ಲ ಇನ್ನೇನು ಹತ್ತಿರ ಬರ್ತಿರೋಂಗೆ ಕೇಳಿಸ್ತಿತ್ತಲ್ಲ, ಇನ್ನು ಪಕ್ಕದೆಲ್ಲ ಪಕ್ಕದ ರೋಡಲ್ಲಿರೋ ಹಂಗೆ ಗೊತ್ತಾಯಿತು ದೇವ್ರು ಬರ್ತಿದೆ ಅಂಥೇಳಿ. ಸೊ ಅದಕ್ಕೇ ಬಾಕ್ಲೆಲ್ಲ ತೊಳೆದು ರಂಗೋಲಿ ಹಾಕಿದ್ದು. ನನಗೆ ನೆನಪಾಗೋದೇನು ಅಂತಂದರೆ, ಮೊದಲೆಲ್ಲ ಈ ಗಾರೆನೆಲ್ಲ ಇರಲಿಲ್ಲ, ಮಣ್ಣಿನೆಲ್ಲ ಇತ್ತು. ದೇವ್ರು ಬರ್ತಿದೆ ಅಂತಂದರೆ ನೀರು ಹಾಕೋದು, ಆ ರಂಗೋಲಿಗಳು ಹಾಕೋದು ರೋಡ್ ಫುಲ್ಲು, ಖುಷಿನೇ ಬೇರೆ, ಚೈಲ್ಡ್ಹುಡ್ ನೆನಪಾಗುತ್ತೆ ನನಗೆ. ಮತ್ತು ಅಮ್ಮ ಮನೆ ಮುಂದೇನು ಸಿಂಪಲಾಗಿ ರಂಗೋಲಿ ಹಾಕಿದ್ದೀನಿ, ಬಾಕ್ಲೆಲ್ಲ ತೊಳೆದು. ಸೊ ಅಪ್ಪ ಮತ್ತು ಯೋಹಿತ ಇಬ್ಬರು ಮಲ್ಕೊಂಡಿದ್ರು, ಎಬ್ಬಿಸೋಣ ಅಂತ ಹೋದೆ. ಮತ್ತು ಚಿನ್ಮಯಿಗೂ ಕೂಡ ಎಬ್ಬಿಸ್ದೆ. ನಮ್ಮನೇಲೇ ಹಸ್ಬೆಂಡ್ ಏನು ಹೇಳ್ತಿದ್ರು ಅಂದರೆ, ಮೊದಲೇ ಹುಷಾರಿಲ್ಲ, ಯಾಕೆ ಇವಾಗ ನೀನು ಪೂಜೆ ಮಾಡ್ಸೋಕೆ ಹೋಗ್ತೀಯಾ, ನಾಳೆ ಬೆಳಗ್ಗೆ ದೇವಸ್ಥಾನದ ಹತ್ರನೇ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ಪೂಜೆ ಮಾಡ್ಸಂತೆ ಅಂತೆಲ್ಲ ಅಂತಿದ್ರು. ಬಟ್ ಆದರೆ ನನಗೇನು ಗೊತ್ತಾ ಫ್ರೆಂಡ್ಸ್, ದೇವರು ಮನೆ ಬಾಗಿಲಿಗೆ ಅಂತ ಬರಬೇಕಾದ್ರೆ ನಾವು ನಿದ್ದೆ ಮಾಡೋಕ್ಕಾಗತ್ತಾ, ಹುಷಾರಿಲ್ಲ ಅಂದರೂ ಸರಿ, ಏನಾದರೂ ಸರಿ, ನಾವು ಒಂದಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದ್ರೇ ಅದು ನಮ್ಮಂತನಕ್ಕೂ ಒಳ್ಳೆಯದು ಅಂತ ಆಗೋದು. ನೋಡಿ ಇನ್ನೇನು ಪಕ್ಕದ ರೋಡಿಂದ ದೇವರು ನೆಕ್ಸ್ಟ್ ನಮ್ಮ ರೋಡಿಗೆ ಬರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ಅದು ದೇವ್ರನ್ನ ಎತ್ಕೊಂಡು ಕುಣಿಸ್ತಾರಲ್ಲ, ಅದು ನೋಡೋಕ್ಕೆ 2 ಕಣ್ಣು ಸಾಲದು. ನಾನು ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ. ಮತ್ತು ಅದ್ರ ಜೊತೆಗೆ ನಮ್ಮ ಬೂನೋದು ಗಲಾಟೆ ಜಾಸ್ತಿ ಆಗಿಬಿಡ್ತು. ಅವನಿಗೆ ಟಮಟೆ ಸೌಂಡು, ಈ ನಾಯಿಗಳಿಗೆ ಯೂಶ್ವಲಿ ನೋಡಿ ಪಟಾಕಿ ಸೌಂಡು ಇದೆಲ್ಲ ಅಂದರೆ ಭಯ, ಗಲಾಟೆ ಮಾಡ್ತಾರೆ. ಸೊ ಅದಕ್ಕೆ ಅವನನ್ನು ಕಾಂಪೌಂಡ್ ಒಳಗೆ ಕಟ್ಟಾಕ್ಬಿಟ್ಟಿದ್ದೀವಿ ಅವನನ್ನು. ನೋಡಿ ರೋಡಲ್ಲೆಲ್ಲ ಎಷ್ಟು ಜನ ಎದ್ದಿದ್ದಾರೆ ಪೂಜೆ ಮಾಡ್ಸೋಕ್ಕೆ ಅಂತ ಹೇಳಿ. ಯಾರು ಕೂಡ ಅಷ್ಟೇ, ಈಗ ನಮ್ಮಮ್ಮ ಅವರೆಲ್ಲ ಫಾಲೋ ಮಾಡ್ಕೊಂಬಂದಿದ್ದಾರೆ ಇವನ್ನೆಲ್ಲ. ನಾವು ಮುಂದೆ ನಾವು ಫಾಲೋ ಮಾಡಬೇಕು, ನಾವು ಮಾಡಿದರೆ ನಮ್ಮ ಮಕ್ಕಳು ಫಾಲೋ ಮಾಡ್ತಾರೆ. ದೇವರು, ದಿಂಡ್ರು, ಭಯ, ಭಕ್ತಿ ಇದೆಲ್ಲ ಇರಬೇಕು. ಲಾಸ್ಟು ಅಷ್ಟೇ, ನಾನು ಊರ ಬಿದ್ದು ಒಂದು ನಮ್ಮೂರದ್ಬೋದೊಂದು ವ್ಲಾಗ್ ಹಾಕಿದ್ನಲ್ಲ, ಆವಾಗಲೂ ಅಷ್ಟೇ ಒಬ್ಬರು ವೀವರು ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದ್ರು ಅಂದರೆ, ಅಕ್ಕ ಇವಾಗ ಇವೆಲ್ಲ ಮಾಸು ಹೋಗ್ತೀವಿ, ನೀವು ನಿಮ್ಮ ವೀಡಿಯೋಗಳ ಮುಖಾಂತರ ಶೇರ್ ಮಾಡ್ತಿದ್ದೀರಾ, ತುಂಬ ಖುಷಿಯಾಗುತ್ತೆ ಅಂತೇಳಿ ಕೂಡ ಕಮೆಂಟ್ ಮಾಡಿದರು ಸುಮಾರು ಜನ ಅಷ್ಟೇ. ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಎದ್ದು ಬರ್ತಾಯಿದ್ದಾರೆ ದೇವ್ರದ್ದು ಟಮಟೆ ಹೊಡಿಬೇಕಾದ್ರೆ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡೋದು, ದೇವ್ರ ಮುಂದೆ ಕುಣಿಯೋದು,
ಒಂದು ಪಾಸಿಟಿವಿಟಿ ಅನ್ನೋದೆಲ್ಲಿ ಬರುತ್ತೆ ಇದೆ. ಸದಾ ನಾವು ಕೆಲಸ, ನಮ್ಮ ಪ್ರೊಫೆಷನ್ನು, ವರ್ಕು, ಕೆರಿಯರು ಹೀಗೇ ಇದ್ಬಿಟ್ರೆ ನಮ್ಮ ಸಂಸ್ಕೃತಿ, ನಮ್ಮಿದು, ನಮಗೂ ಒಂದು ನೆಮ್ಮದಿ ಅನ್ನೋದು. ಈಗ ವಯಸ್ಸಾದ್ಮೇಲೆ ನಮ್ಮ ಖಿನ್ನತೆ ಬಂತು ಅಂತೆಲ್ಲ, ಮತ್ತು ಕೆಲವರು ನನ್ನ ವೀವರ್ಸ್ ಹೇಳ್ತೀವಿ ನಮ್ಮ ತಂದೆಗೆ ಹುಷಾರಿಲ್ಲ, ಡಿಪ್ರೆಷನ್ ಆಗಿದೆ, ನಮ್ಮ ತಾಯಿಗೆ ಹುಷಾರಿಲ್ಲ, ಡಿಪ್ರೆಷನ್ ಆಗಿದೆ ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ಅದಕ್ಕೆಲ್ಲ ಒಂದಷ್ಟು ಸಿಂಪಲ್ ಪರಿಹಾರ ಅನ್ನೋದಿರುತ್ತೆ, ಬೇರೆ ಏನೂ ಇಲ್ಲ. ನಾವು ಜೀವನ ಏನು ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೇ ಸಾಕು. ಮಾಮಿ ನೋಡಕ್ಕೆ ಮಾಮಿ ಚಾಮಿಯಮ್ಮ ಚಾಮಿಯಮ್ಮ ದೇವರು ನಮ್ಮ ಮನೆ ಮುಂದೆ ಬಂದಾಗ ನಂಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ನಮ್ಮ ಮತ್ತೆ ನಂಗೆ ವೀಡಿಯೋ ಮಾಡೋರು ಯಾರೂ ಕೂಡ ಇರಲಿಲ್ಲ ಅಲ್ಲಿ. ಆವಾಗ ಕೆಂಪು ನೀರು ಮಾಡಿಕೊಂಡು ದೇವರಿಗೆ ಆರತಿ ಎಲ್ಲ ಬೆಳಗಿ ನಂತರ ದೇವ್ರ ಅಷ್ಟೊತ್ತಿಗೆ ಹಣ್ಣು ಕಾಯಿ ಪೂಜೆ ಮಾಡಿಸೋತ್ತಿಗೆ ನಮ್ಮ ರೋಡ್ ಬೇರೆ ಚಿಕ್ಕದು, ಇಲ್ಲಿ ನಮ್ಮ ರೋಡಲ್ಲಿ ದೇವ್ರನ್ನ ಮೆರೆಸೋಕ್ಕಾಗಲ್ಲ. ಅದಕ್ಕೆ ನಾವು ಮೇನ್ ರೋಡ್ ಹತ್ರನೇ ಬಂದ್ವಿ. ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಈಗ ನೋಡಿ, ದೇವ್ರನ್ನ ಎತ್ಕೊಂಡು ಹೆಂಗೆ ಕುಡಿಸ್ತಾರೆ ಅಂತ. ಹಬ್ಬ ಹಬ್ಬ ನೋಡಿ ಸ್ನೇಹಿತರೆ, ದೇವ್ರು ನಿಮಗೂ ಒಳ್ಳೇದು ಮಾಡಲಿ. ನೋಡಿ ನಾನು ಮೇನ್ ರೋಡಿಗೆ ಬಂದಿದ್ದು ಎಷ್ಟು ಒಳ್ಳೆಯದಾಯಿತು ಅಂದರೆ ದೇವ್ರು ಮೆರೆಸೋದನ್ನ ನೋಡಿ ಅದೊಂಥರ ನಂಗೆ ಪಾಸಿಟಿವಿಟಿ ಅನ್ನೋದು ಸಿಕ್ತು. ನಂತರ ಇಲ್ಲಿ ಆಂಜನೇಯ ಸ್ವಾಮಿ ದೀ ದೇವ್ರದ್ದು ನನಗೆ ದರ್ಶನ ಆಯಿತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಒಂಥರ ನೀವು ಅಷ್ಟೇ, ನಾನು ನನ್ನ ವೀವರ್ಸ್ ಯಾರಿದ್ದೀರಾ ಈ ಥರ ಹಬ್ಬ ದಿನ ಸೆಲೆಬ್ರೇಷನ್ ಅಂದಾಗ ನಾ ಎಷ್ಟೇ ಸೈಲೆಂಟ್ ಇದ್ದರೂ ಸರಿ, ನಾವು ಒಬ್ಬರ ಜೊತೆ ಮಿಂಗಲ್ ಆಗಲ್ಲ ಅನ್ನೋ ವ್ಯಕ್ತಿತ್ವ ಇದ್ದರೂ ಸರಿ, ಈ ಥರ ದೇವರು ದಿಂಡ್ರು ಅಂತ ಬಂದಾಗ ಆದಷ್ಟು ಒಬ್ಬರೊಳಗೊಬ್ಬರು ಬೆರೆತು ಹಿಂಗೆ ಜನದ ಜೊತೆ ಬಂದು ದೇವ್ರ ದರ್ಶನ ಮಾಡೋದು
ಇದೆಲ್ಲ ಮಾಡಿ. ಯಾಕಂದರೆ ನಾನೇ ಮೊನ್ನೆ ಒಂದು ಬ್ಲಾಗಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಅಪಾರ್ಟ್ಮೆಂಟನ್ನೆಲ್ಲ ತೋರಿಸ್ತಾ ಇದ್ದೆ. ಅಪಾರ್ಟ್ಮೆಂಟ್ ಜೀವನದಲ್ಲಿ, ಲೈಫಲ್ಲಿ ಇವೆಲ್ಲ ನಮ್ಮ ಒಂದು ತನ ಸಂಸ್ಕೃತಿಯನ್ನು ಇವನ್ನೆಲ್ಲ ನೋಡಿ ಎಂಜಾಯ್ ಮಾಡೋಕ್ಕಾಗತ್ತಾ? ಇಲ್ಲ, ಒಬ್ಬೊಬ್ಬರೇ ಇರ್ತಾರೆ, ಯಾರ ಜೊತೆಗೂ ಬರೆಯಲ್ಲ. ಏಕಾಂಗಿತನ ಒಳ್ಳೆಯದು, ಕೆಲವೊಮ್ಮೆ ಬೇಕು, ಆದರೆ ಏಕಾಂಗಿತನದಿಂದನೇ ನಾವು ಖಿನ್ನತೆಗೊಳಗಾಗ್ತೀವಿ ಅಂದರೆ ಯಾಕೆ ಬೇಕು ಅಲ್ವಾ? ದೇವ್ರನ್ನೇ ನಂಬ್ತಿರ್ಲಿಲ್ಲ ನಾನು. ಇವತ್ತು ದೇವ್ರಂದ್ರೆ ನನಗೆ ಅಷ್ಟು ಇಷ್ಟ, ಅಷ್ಟು ಬಿಲೀವ್ ಮಾಡ್ತೀನಿ. ಅಲ್ಲಿ ದೇವ್ರನ್ನ ಎತ್ಕೊಂಡು ಮೆರೆಸ್ತಾ ಇದ್ರೆ ಫ್ರೆಂಡ್ಸ್, ಕೆಳಗಡೆ ಆರತಿ ಮಾಡೋದಕ್ಕೆ ಅಂತೇಳಿ ಇಳಿಸ್ತಾರಲ್ಲ, ಅವಾಗ ಎಲ್ಲ ಕೇಳಿ ಕೇಳಿ ಇರಿ ಇನ್ನೂ ಸ್ವಲ್ಪ ಹೊತ್ತು ಅಂತೇಳಿ ಕೇಳಿ ನಿಲ್ಲಿಸಿ ಆರತಿ ಮಾಡ್ತಾರೆ ದೇವರಿಗೆ. ಅದು ಒಂದು ಭಕ್ತಿ ಅದು. ಸರ್ ನೋಡಿ, ನಾವು ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿ ದೇವ್ರನ್ನ ಹೂವ ಕೊಟ್ರು ನನಗೆ, ಎಷ್ಟು ಖುಷಿಯಾಗುತ್ತೆ ಅಂದರೆ ಅವರು ನಮ್ಮ ದೊಡ್ಡಮ್ಮ, ಅವ್ರು ನಮ್ಮಮ್ಮ. ಹೋಗಿ ಪೂಜೆ ಮಾಡಿಸ್ಕೊಂಡು ಹೊರಡ್ತಾ ಇದ್ದೀವಿ. ನಮ್ಮ ರೋಡ್ ಚಿಕ್ಕದಲ್ವಾ, ಬರೋಕ್ಕಾಗಲಿಲ್ಲ ಅಲ್ಲಿ ಆಂಜನೇಯ ಸ್ವಾಮಿ. ಹಿಂಗೆ ರೋಡಲ್ಲಿ ಮುಂದೆ ಇದೆ ಅಂಥೇಳಿ ಗೊತ್ತಾಯಿತು. ಸೊ ದೇವ್ರು ಅಲ್ಲಿದ್ದಾರೆ ಅಂಥೇಳಿ ನಾವೇ ಬಂದ್ವಿ ಮನೆ ಬಾಗಿಲಿಗೆ. ದೇವ್ರು ಬಂದಾಗ ನಂಗೆ ಹುಷಾರಿಲ್ಲ ಅಂತೇಳಿ ನಿದ್ದೆ ಮಾಡಿಬಿಟ್ಟಿದ್ರೆ ನಾನು, ನನಗೆ ದೇವ್ರ ದರ್ಶನ ಮಾಡೋಕ್ಕಾಗ್ತಿತ್ತ? ಒಂದು ಖುಷಿ ಅನಿಸ್ತಿತ್ತ? ನಾನು ವಿಡಿಯೋ ಮಾಡಬೇಕು ಅಂತಲೇ ನಾನು ಪೂಜೆ ಮಾಡಿದ್ದಲ್ಲ, ನನ್ನ ಮನಸ್ಸಿನ ನೆಮ್ಮದಿಗೋಸ್ಕರ, ಖುಷಿಗೋಸ್ಕರ ನಾನು ಮಾಡಿದ್ದು. ನನ್ನ ವ್ಯೂವರ್ಸ್ಗೂ ಕೂಡ ಒಂದು ಮೆಸೇಜ್ ಹೋಗಲಿ, ಹಿಂಗೆ ಪೂಜೆ ಪುನಸ್ಕಾರ ಅನ್ನೋದ್ರಲ್ಲಿ ಅವರು ಸ್ವಲ್ಪ ತೊಡಗಿಸ್ಕೊಳ್ಳಿ, ಮನಸ್ಸಿಗೆ ಒಂದು ನೆಮ್ಮದಿ ಸಿಗ. ಪ್ರತಿ ಶನಿವಾರ ಎಲೆ ಆರ ಮಿಸ್ ಮಾಡಲ್ಲ. ಭಗವಂತ ನನಗೆ ಆಂಜನೇಯ ಸ್ವಾಮಿ ತುಂಬಾ ಒಳ್ಳೇದು ಮಾಡ್ತಿದ್ದಾರೆ, ಎಲೆ ಹಾರ ಕೊಟ್ಟರೆ ತುಂಬ ಒಳ್ಳೇದಾಗುತ್ತೆ. ಯಾವ ಥರ ಎಲೆ ಹಾರ ಹೊಲಿಯೋದು ವಿಡಿಯೋ ಹಾಕಿದ್ದೀನಿ ನನ್ನ ಚಾನಲಲ್ಲೇ, ಸೊ ನೋಡಿ ಹೇಗೆ ಹೊಲಿಯೋದು ಅಂತೇಳಿ. ತುಂಬಾ ಶ್ರೇಷ್ಠ ಆಂಜನೇಯನಿಗೆ 21 ಎಲೆಗಳನ್ನ ಇಟ್ಟು ಈ ಥರ ಎಲ್ಲ ನನ್ನ ವೀವರ್ಸೇ ತುಂಬ ಜನ ಹೇಳಿದ್ದಾರೆ ನಮ್ಗೆ ಒಳ್ಳೇದಾಗಿದೆ ಎಲೆ ಹಾರನ ಕೊಟ್ಟು ಅಂತೇಳಿ. ನಾನು ಪ್ರತಿ ಶನಿವಾರ ನೋಡಿ ಎಲೆ ಹಾರ ಹೊಲಿದು ತೊಗೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರ್ತೀನಿ. ರಾತ್ರಿ ಮೆರವಣಿಗೆಗೆ ಬಂದಿತ್ತಲ್ಲ ಆಂಜನೇಯ ಸ್ವಾಮಿ ದೇವರು, ನಿಮ್ಗೆ ಕ್ಲೀನಾಗಿ ತೋರ್ಸೋಕ್ಕಾಗಿರಲಿಲ್ಲ, ನೋಡಿ ಇಲ್ಲಿ ದರ್ಶನ ಮಾಡ್ಕೊಳ್ಳಿ. ಚಿರಂಜೀವಿ ಇವರು ನನ್ನ ಲೈಫಲ್ಲಿ ಒಂದು ಬದಲಾವಣೆ ಅನ್ನೋದು, ನನಗೆ ಒಂದಷ್ಟು ದಾರಿಗಳನ್ನ ತೋರಿಸ್ಕೊಟ್ಟಿದ್ದೆ ಇವರು. ತುಂಬ ನಂಬಿ ದೇವರಲ್ಲಿ ಶಕ್ತಿ ಇರುತ್ತೆ ಸ್ನೇಹಿತರೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಬರ್ತೀನಿ. ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.